ಜ್ಯೋತಿಷ್ಯ ದೀಪ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇಂದಿನ ನಿಮ್ಮ ರಾಶಿಯ ಅನುಗುಣವಾಗಿ ನಿಮ್ಮ ರಾಶಿಫಲ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ತುಂಬ ದುಬಾರಿ ದಿನವಾಗಿರಬಹುದು. ಅನೇಕ ಪ್ರಮುಖ ವಿಷಯಗಳ ಜೊತೆಗೆ ಅನಗತ್ಯ ವಿಷಯಗಳಿಗೂ ಹಣವನ್ನು ಖರ್ಚು ಮಾಡಲಾಗುತ್ತದೆ. ಆದರೆ ಒಳ್ಳೆಯ ವಿಷಯವೆಂದರೆ ಯಾವುದೇ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬೇಕಾಗಿಲ್ಲ. ಆದಾಯದ ಪರಿಸ್ಥಿತಿಯು ಖರ್ಚಿನ ಜೊತೆಗೆ ಉಳಿಯುತ್ತದೆ. ವೃಷಭರಾಶಿ. ವೃಷಭರಾಶಿಯವರಿಗೆ ಯಾರಿಗಾದರೂ ಸಹಾಯ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇಂದು ಓಟ ಮತ್ತು ಕಠಿಣ ಪರಿಶ್ರಮ ಹೆಚ್ಚಲಿದೆ. ಕೆಲಸದ ಯಶಸ್ಸಿನೊಂದಿಗೆ ನಿಮ್ಮ ಆಯಾಸ ದೂರವಾಗುತ್ತದೆ. ಇಂದು ನೀವು ಮಾಡಲು ಇಷ್ಟಪಡುವುದನ್ನು ಮಾಡಲು ನಿಮ್ಮ ಮನಸ್ಸನ್ನು ಮತ್ತು ಸಮಯವನ್ನು ನೀಡಿ. ಯಾಕೆಂದರೆ ಅಲ್ಲದೆ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ನಿಗಾ ಇರಿಸಿ. ಹಸಿವಿಗೆ ಹಸಿರು ಮೇವನ್ನು ತಿನ್ನಿಸಿ. ಎಲ್ಲದೂ ಒಳ್ಳೆಯದಾಗುತ್ತದೆ. ಮಿಥುನ ರಾಶಿ. ಇಂದು ಮಿಥುನ ರಾಶಿಯ ಜನರು ತಮ್ಮ ಶ್ರಮಕ್ಕೆ ತಕ್ಕಂತೆ ಲಾಭವನ್ನು ಪಡೆಯುತ್ತಾರೆ. ನೀವು ಕೆಲವು ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಯೋಜಿಸುತ್ತಿದ್ದರೆ ಈ ಸಮಯವು ತುಂಬ ಸೂಕ್ತವಾಗಿದೆ. ಸದ್ಯಕ್ಕೆ ದಾಂಪತ್ಯ ಜೀವನ ಚೆನ್ನಾಗಿರಲಿದೆ. ಇಂದು ನಿಮ್ಮ ವ್ಯಾಪಾರ ಉತ್ತಮವಾಗಿರುತ್ತದೆ. ಕೆಲಸದ ಹೊರೆಯ ಹೊರತಾಗಿಯೂ ನೀವು ಕುಟುಂಬ ಮತ್ತು ಸಂಬಂಧಿಕರಂತಾಗಿ ಸಮಯವನ್ನು ಕಂಡುಕೊಳ್ಳುವಿರಿ. ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಇಂದು ಸಹಜ ರೀತಿಯಲ್ಲಿ ಸಾಗಲಿದೆ. ಇಂದು ನಿಮ್ಮ ಸಕಾರಾತ್ಮಕ ಮನೋಭಾವವು ಸಾಮಾಜಿಕ ಚಟುವಟಿಕೆಗಳು ಮತ್ತು ಕುಟುಂಬ ಕ್ರಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರೊಂದಿಗಿನ ನಿಮ್ಮ ಸಂಬಂಧಗಳು ಬಲವಾಗಿರುತ್ತದೆ. ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ. ಅಲ್ಲದೆ ಇಂದು ನೀವು ಹತ್ತಿರದ ಸಂಬಂಧಿಯನ್ನು ಭೇಟಿಯಾಗುತ್ತೀರಿ ಮತ್ತು ಕೆಲವು ಸಮಸ್ಯೆಗಳು ಸಹ ಚರ್ಚಿಸಬಹುದು. ಆದ್ದರಿಂದ ಇಂದು ಸ್ವಲ್ಪ ಸಮಯವನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಕಳೆಯಿರಿ. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಹಳೆಯ ಯೋಜನೆಗಳನ್ನು ಪ್ರಾರಂಭಿಸಲು ಇಂದು ಪರಿಪೂರ್ಣ ದಿನವಾಗಲಿದೆ. ಹಿರಿಯರು ಮತ್ತು ಅನುಭವಿಗಳ ಮಾರ್ಗದರ್ಶನದಿಂದ ಇಂದು ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ಇಂದು ಮನಸ್ಸಿನಲ್ಲಿ ಯಾವುದೇ ದೊಡ್ಡ ಸಂದಿಗ್ಧತೆ ನಡೆಯುತ್ತಿದ್ದರೆ ಅದು ದೂರವಾಗುತ್ತದೆ. ಇಂದು ನೀವು ಅಹಂಕಾರ ಮತ್ತು ಕೋಪದಿಂದ ದೂರವಿರಲು ಸಲಹೆ ನೀಡಲಾಗುತ್ತದೆ. ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಉತ್ತಮ ದಿನವಾಗಲಿದೆ. ಇಂದು ಅವರ ಅಂಟಿಕೊಂಡಿರುವ ಕೆಲವು ವೇಗವನ್ನು ಪಡೆಯುತ್ತದೆ ಹಾಗೂ ಮತ್ತು ನಿಮ್ಮ ಯಶಸ್ಸು ಅವರ ನೈತಿಕತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಇಂದು ನಿಮ್ಮ ರಾಜಕೀಯ ಮತ್ತು ಸಾಮಾಜಿಕ ಗಡಿಗಳು ಹೆಚ್ಚಾಗುತ್ತವೆ. ನೀವು ಮಕ್ಕಳನ್ನು ಸಹ ನೋಡಿಕೊಳ್ಳುತ್ತೀರಿ ಮತ್ತು ಅವರಿಗೆ ಸಹಾಯ ಮಾಡುತ್ತೀರಿ. ಇದರಿಂದಾಗಿ ಅವರು ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಅವರು ತಮ್ಮ ಕ್ಷೇತ್ರದಲ್ಲಿ ಪ್ರಗತಿ ಹೊಂದುತ್ತಾರೆ. ಕೌಟುಂಬಿಕ ಜೀವನದಲ್ಲಿ ನಗು ಮತ್ತು ಪ್ರೀತಿಯ ಮಿಶ್ರಣ ಇರುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ತುಂಬ ಬಿಡುವಿಲ್ಲದ ದಿನವಾಗಿರಲಿದೆ. ಆದರೆ ಕಠಿಣ ಪರಿಶ್ರಮದ ನಂತರವೂ ನಿಮ್ಮ ಮುಖದಲ್ಲಿ ಯಶಸ್ಸಿನ ಸಂತೋಷ ಇರುತ್ತದೆ. ಇಂದು ನೀವು ಮನೆಯ ಅಲಂಕಾರದ ಕೆಲಸದಲ್ಲಿ ನಿಮ್ಮ ದಿನವನ್ನು ಕಳೆಯುತ್ತೀರಿ. ಸದ್ಯಕ್ಕೆ ಗುರಿಗಳನ್ನು ಸಾಧಿಸಲು ನಿಮ್ಮ ಸಮಯವನ್ನು ಕೇಂದ್ರೀಕರಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ. ಧನುರಾಶಿ. ಧನುರಾಶಿಯವರು ಇಂದು ಸಂತೋಷ ಮತ್ತು ಉತ್ಸಾಹವನ್ನು ಕಾಣುತ್ತಾರೆ. ಇಂದು ಅವರು ಕುಟುಂಬದ ಹಿರಿಯರಿಂದ ಬೆಂಬಲ ಮತ್ತು ಪ್ರಯೋಜನಗಳನ್ನು ಪಡೆಯಬಹುದು. ವ್ಯಾಪಾರದಲ್ಲಿ ಉತ್ತಮ ಗಳಿಕೆ ಇರುತ್ತದೆ. ಸರ್ಕಾರಿ ಕ್ಷೇತ್ರಗಳಲ್ಲಿ ಸಂಬಂಧಿಸಿದ ಕಾಮಗಾರಿಗಳು ನೆನೆಗುದ್ದಿಗೆ ಬಿದ್ದಿದ್ದರೆ ಇಂದು ಈ ವಿಚಾರದಲ್ಲಿ ಸನ್ನಡತೆ ತೋರುವುದು ಒಳಿತು. ಕೆಲಸ ಮಾಡಲಾಗುತ್ತದೆ. ನೀವು ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ಸಮಯ ಕಳೆಯಬಹುದು. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಉತ್ತಮ ದಿನವಾಗಿರುತ್ತದೆ. ಹಲವಾರು ದಿನಗಳ ನಂತರ ಹತ್ತಿರದ ಸಂಬಂಧಿಕರ ಆಗಮನ ಮತ್ತು ಸಂಪರ್ಕದಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ. ನೀವು ತುಂಬ ಸಮತೋಲಿತ ರೀತಿಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಆದಾಗ್ಯೂ ಇಂದು ನೀವು ಅನೇಕ ವಿಷಯಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಇಂದು ನೀವು ಕೆಲಸದ ಸ್ಥಳದಲ್ಲಿ ಸಂಯಮದಿಂದ ನಡೆಯಬೇಕಾಗುತ್ತದೆ. ಕುಂಭರಾಶಿ. ಈ ದಿನ ನಿಮ್ಮ ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಬಹಳ ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಕೆಲಸವನ್ನು ನಿಮ್ಮ ಪ್ರಯತ್ನದಿಂದ ಇಂದು ಪೂರ್ಣಗೊಳ್ಳುತ್ತದೆ. ತಂದೆ ಮತ್ತು ತಂದೆಯಂತಹ ವ್ಯಕ್ತಿಯಿಂದ ನೀವು ಬೆಂಬಲ ಮತ್ತು ಪ್ರಯೋಜನಗಳನ್ನು ಪಡೆಯಬಹುದು. ಕೆಲವು ಶುಭ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಬಹುದು. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಇಂದು ಪ್ರಗತಿಯ ದಿನವಾಗಿರುತ್ತದೆ. ಆದರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನ ಮತ್ತು ಗುರಿಗಳನ್ನು ಸಾಧಿಸಲು ಏಕಾಗ್ರತೆಯನ್ನು ಹೊಂದಿರಬೇಕು. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಲಾಭದಾಯಕವಾಗಿರುತ್ತದೆ. ಈ ರಾಶಿಚಕ್ರದ ಜನರು ತಮ್ಮ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಇದು ತೃಪ್ತಿಯ ಭಾವನೆಯನ್ನು ನೀಡುತ್ತದೆ. ಅಪರಿಚಿತರೊಂದಿಗಿನ ಹಠಾತ್ ಸಭೆಯು ನಿಮಗೆ ಪ್ರಯೋಜನಕಾರಿಯಾಗಿದೆ. ಈ ಸಮಯದಲ್ಲಿ ಗ್ರಹಗಳ ಸ್ಥಾನವು ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ. ಇಂದು ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಅನುಭವಿ ಜನರ ಸಲಹೆಯೊಂದಿಗೆ ತೆಗೆದುಕೊಳ್ಳುವುದು ಉತ್ತಮ.